ಹಲೋ, ನಾನು ಪ್ರಮೋದ್ ಫ್ರಮ್ ಪಿ ಆರ್ ವ್ಯೂ. ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿರೋ IRMS. ಬನ್ನಿ ಒಳಗೋಣ. ಇದು ಬಂದು ಎಸ್ಟಾಬ್ಲಿಷ್ ಆಗಿದ್ದು 1959 ಅಲ್ಲಿ. ಸೊ IRMS ಇಸ್ ಫೇಮಸ್ ಫಾರ್ ಅಥೆಂಟಿಕ್ ಸೌತ್ ಇಂಡಿಯನ್ ಫುಡ್. ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ. ಎಂಟ್ರ್ ಆದ ತಕ್ಷಣ ಫಸ್ಟ್ ರೈಟ್ ಸೈಡಲ್ಲಿ ಕೈ ತೊಳ್ಕೊಬೇಕು. ಅದಾದಮೇಲೆ ಒಳಗೆ ಎಂಟ್ರಿ ಆದರೆ ಆಲ್ರೆಡಿ ಜನ ಊಟ ಸ್ಟಾರ್ಟ್ ಮಾಡಿದರು. ಸೊ ಇದು ಮೇನ್ ಎಂಟ್ರೆನ್ಸಲ್ಲಿರೋ ಸಿಟಿಂಗ್ ಏರಿಯಾ. ಬನ್ನಿ ನಾವು ಕೂತ್ಕೊಂಡು ಫಸ್ಟು ಬಾಳೆ ಎಲೆನ ವಾಶ್ ಮಾಡ್ಕೋಣ. ನಾವೂ ಬ್ಯಾಟಿಂಗ್ಗೆ ರೆಡಿಯಾಗಿದ್ದೀವಿ. ಆ್ಯಸ್ ಯೂಶ್ವಲ್ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಫಸ್ಟ್ ಸರ್ವ್ ಮಾಡ್ತಾರೆ. ನೀವು ಆಲ್ರೆಡಿ ನೋಡ್ತಿರಂಗೆ ಉಪ್ಪು, ಉಪ್ಪಿನಕಾಯಿ ಹಾಗೂ ಇದು ಕಾಯಿ ಒಬ್ಬಟ್ಟು ಹಾಕ್ತಾರೆ. ಜೊತೆಗೆ ತುಪ್ಪ ಕೂಡ ಟಾಪ್ ಅಪ್ ಮಾಡಿ ಪಲಾವ್ ಕೂಡ ಸರ್ವ್ ಮಾಡಿದ್ರು. ಕೋಸ್ ಪಲ್ಯ ಕೂಡ ಹಾಕಿದ್ದಾರೆ. ಒಬ್ಬಟ್ಟು ಮೆತ್ತಗಿದೆ, ಸೊ ಹಲ್ಲಿಲ್ದಿರೋರ್ಗು ತಿನ್ನೋದಕ್ಕೆ ಈಸಿ ಆಗಿರುತ್ತೆ. ಪಲ್ಯ ಕೂಡ ಖಾರ ಇಲ್ಲ ಅನ್ನಿಸ್ತಿದೆ, ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಪಲಾವು ಅಷ್ಟೇ ಸಿಂಪಲ್ಲಾಗಿ ಕ್ಯಾರೆಟ್ ಹಾಗೂ ಜೀರಿಗೆ ಕಾಣಿಸ್ತು ನನಗೆ. ವೆಜಿಟೇಬಲ್ಸ್ ಅಷ್ಟು ಹಾಕ್ದಂಗಿಲ್ಲ, ಮೈಲ್ಡ್ ಆಗಿದೆ. ಜೊತೆಗೆ ಸೊಪ್ಪಿನ ಹುಳಿ ಸರ್ವ್ ಮಾಡಿದ್ರು. ಚಪಾತಿ ಕೂಡ ಕೊಟ್ಟರು. ಬನ್ನಿ ಒಂದೊಂದಾಗಿ ಟೇಸ್ಟ್ ಅಂತೂ ಮಾಡ್ತೀನಿ. ಆಂಬೋಡೆ ಕೂಡ ಇಟ್ಟು ಹಪ್ಪಳ ಕೂಡ ಸರ್ವ್ ಮಾಡಿದ್ದಾರೆ. ಚಪಾತಿ ಸೊಪ್ಪಿನೋಳಿ ಜೊತೆ ನೆನ್ಸ್ಕೊಂಡು ತಿನ್ನಕ್ ಚೆನ್ನಾಗಿತ್ತು. ಮೊಸರು ಕೂಡ ಇಟ್ಟರು. ಇದು ಹಾಕ್ತಿದ್ದಂಗೆ ರೈಸ್ ತಂದರು. ತುಪ್ಪ ಆ್ಯಕ್ಚುಲಿ ಅವ್ರು ಹಾಕಲ್ಲ, ಬಟ್ ನನಗೆ ತುಪ್ಪ ಇಲ್ಲದೆ ಸೇರಲ್ಲ. ಫಸ್ಟು ವೆಜಿಟೇಬಲ್ ಹುಳಿನ ಸರ್ವ್ ಮಾಡಿದ್ದಾರೆ. ಬಿಸಿ ಬಿಸಿಯಾಗಿತ್ತು ಅನ್ನ ಮತ್ತು ಸಾಂಬಾರು. ಕಲ್ಸೋಕ್ಕೆ ಕಷ್ಟ ಆಗ್ತಿದೆ, ಅಷ್ಟು ಬಿಸಿ ಇದೆ. ನೋಡಿ ಟೆಕ್ಸ್ಚರು ಎಷ್ಟು ಸಾಫ್ಟ್ ಆಗಿದೆ ಅಂತ. ಬಾಳೆಯಲ್ಲೆಲ್ಲಿ ಊಟ ಮಾಡೋ ಮಜಾನೇ ಬೇರೆ. ಈ ಹಪ್ಪಳನ ತಗೊಂಡು ಪುಡಿ ಮಾಡಿ ರೈಸ್ ಜೊತೆ ಚೆನ್ನಾಗಿ ಕಲಸ್ಕೊಂಡು ಬ್ಯಾಟಿಂಗ್ ಮಾಡ್ತಿದ್ರೆ ಒಳ್ಳೆ ಮಜಾ. ಏನೇ ಆದರೂ ಈ ಬಾಳೆಯಲ್ಲೆಲ್ಲಿ ಎಲ್ಲಾನು ಹಿಂಗೆ ಗುಡ್ಡೆ ಹಾಕಿ ಬಾಚ್ಕೊಂಡು ತಿಂದ್ರೇ ಅದ್ರ ಫೀಲು. ನೆಕ್ಸ್ಟ್ ರೌಂಡು ನಾನು ರೈಸ್ ಜೊತೆ ರಸಂ ಹಾಕ್ಸ್ಕೊಂಡೆ. ರಸಂ ನೋಡೋದಕ್ಕೆ ಮೈಲ್ಡಾಗಿ ತಿಳಿಯಾಗಿತ್ತು, ಅಷ್ಟೇನು ಖಾರ ಇರೋ ಥರ ಅನಿಸ್ಲಿಲ್ಲ, ನೀರು ನೀರಾಗಿ ಕಾಣ್ತಿತ್ತು. ಯಾವುದಕ್ಕೂ ಸೇಫ್ಟಿಗೆ ಪಲ್ಯನ ಹಾಕ್ಕೊಂಡೆ. ರೈಸ್ ಮಧ್ಯ ಪಲ್ಯನಿಟ್ಟು ರೈಸನ್ನು ಟಾಪ್ ಅಪ್ ಮಾಡಿ ತಿಂತಾ ಇದ್ರೆ ಸಕ್ಕದಾಗಿತ್ತು. ಅಟ್ ಲಾಸ್ಟ್ ಮೊಸರನ್ನಕ್ಕೂ ಆಂಬೋಡೆ ಮತ್ತು ಪಲ್ಯನ ಸ್ಟಫ್ ಮಾಡಿ ಬ್ಯಾಟಿಂಗ್ ಅಂತೂ ಮುಗಿಸ್ದೆ. ಊಟ ಮಾತ್ರ ಓವರ್ ಅಲ್ಲಕ್ಕೆ ಸಖತ್ತಾಗಿತ್ತು. ವಯಸ್ಸಾದವ್ರು ಇರಲಿ, ಮಕ್ಕಳಿರಲಿ, ಯಾರೇ ಬಂದ್ರೂ ಖಾರ ಕಮ್ಮಿ ಇರೋದ್ರಿಂದ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ. ಊಟ ತುಂಬ ಚೆನ್ನಾಗಿತ್ತು. ಒಳ್ಳೆ ಬಿಸಿ ಬಿಸಿ ಊಟ ಮಧ್ಯಾಹ್ನ ತಿಂದಮೇಲೆ ತಣ್ಣಗೆ ಏನಾದ್ರು ಕುಡಿಬೇಕು ಅನ್ನಿಸ್ತು. ನೆಕ್ಸ್ಟ್ ನಾವು ಹೊರಟಿದ್ದೆ 8th ಕ್ರಾಸ್ ಅಲ್ಲಿರೋ ಆಶಾ ಸ್ವೀಟ್ ಸೆಂಟರ್ಗೆ. ತಡ ಯಾಕೆ, ಬನ್ನಿ ಒಳಗೆ ಹೋಗಿ ನೋಡೋಣ. ಆಶಾ ಸ್ವೀಟ್ ಸೆಂಟರ್ ಅಂದ ತಕ್ಷಣ ನನಗೆ ಕೋಲ್ಡ್ ಬಾದಾಮ್ ಮಿಲ್ಕ್ ಅಷ್ಟೇ ನನಗೆ ಫಸ್ಟ್ ನೇಮ್ ಬರೋದು. ನೊಸ್ಟಾಲ್ಜಿಕ್ ಫೀಲ್. ಸೊ ಸೆಲ್ಫ್ ಸರ್ವಿಂಗ್ ಮಿಷಿನ್ ಇತ್ತು ಇಲ್ಲಿ, ನಾವು ಆರ್ಡರ್ ಕೂಡ ಮಾಡಿದ್ವಿ. ಇಲ್ಲೇ ತೊಗೊಬೋದು ಅಥವಾ ಪಾರ್ಸಲ್ ಕೂಡ ಕೊಡ್ತಾರೆ.
ಮಲ್ಟಿಪಲ್ ಸೆಕ್ಷನ್ಸ್ ಇದೆ, ಲೈಕ್ ಬೆವರೇಜಸ್, ಮಿಲ್ಕ್ ಆ್ಯಂಡ್ ಸ್ವೀಟ್ಸ್, ಹಲ್ವಾ, ಡೋನಟ್ ಹಾಗೂ ಶಾರ್ಟ್ ಈಟ್ಸ್ ಅಂತ. ಸೊ ನಮಗೆ ಬೇಕಾಗಿದ್ದು ಬಾದಾಮ್ ಮಿಲ್ಕು ಬೆವರೇಜಸ್ಸಲ್ಲಿ ಆ್ಯಡ್ ಮಾಡ್ಕೊಂಡ್ವಿ. ಆನ್ಲೈನ್ ಮೆಥಡಿಂದ ಪೇಮೆಂಟ್ ಮುಗಿಸಿದ್ವಿ. ಪೇಮೆಂಟ್ ಸಕ್ಸಸ್ ಆದಮೇಲೆ ರೆಸಿಪ್ಟ್ ಬಂತು, ಅದು ಕೊಟ್ರೇ ನಮಗೆ ಬಾದಾಮ್ ಮಿಲ್ಕ್ ಕೊಡೋದವರು. ನೋಡಿ ಎಷ್ಟು ಚೆನ್ನಾಗಿ ಪಾರ್ಸಲ್ ಕೂಡ ಸ್ವಿಗ್ಗಿ ಝೊಮ್ಯಾಟೋಲ್ಲಿ ಮಾಡಿದ್ರೆ ಕ್ಲೀನಾಗಿ ನೀಟಾಗಿ ಹೈಜಿನಿಕ್ಕಾಗಿ ಪ್ಯಾಕ್ ಮಾಡಿ ಮನೆಗೆ ಕಳಿಸ್ತಾರೆ. ಸರ್ವ್ ಮಾಡಬೇಕು ಅಷ್ಟೇ, ನೋಡಿ ಎಷ್ಟು ಚೆನ್ನಾಗಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಒಂದು ಸೌಟ್ನಿಂದ ಬಾದಾಮ್ ಮಿಲ್ಕು ಲೋಟಕ್ಕೆ ಹಾಕ್ತಿದ್ರೆ ಲೋಟ ಸೈಡ್ಗಿಟ್ಟು ಪಾತ್ರನೇ ಕೊಡುಗರು ಅಂತ ಕೇಳೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಬಾದಾಮ್ ಮಿಲ್ಕು ಕುಡಿಬೇಕಾದ್ರೆ ಈಚ್ ಸಿಪ್ಪಲ್ಲೂ ಬಾಟಮ್ ಸಿಪ್ಪವರೆಗೂ ಬಾದಾಮ್ ಬೈಟ್ಸು ಬಾಯಿಗೆ ಸಿಗ್ತಾ ಇತ್ತು. ಈತ್ ಕ್ರಾಸಲ್ಲಿ ಒಳ್ಳೆ ವೈಬ್ ಇದು, ಬಾದಾಮ್ ಮಿಲ್ಕ್ ಖಂಡಿತ ಮಿಸ್ ಮಾಡಬೇಡಿ ಬಂದರೆ. ನೀವು ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಹೇಳಿ.